ನಿನ್ನ ಪ್ರಕಾರ ಯಾವುದೇ ಆಯುಧಗಳನ್ನ ಸಾರ್ವಜನಿಕವಾಗಿ ಬಳಸುವಂತಿಲ್ಲ ಹಾಗೂ ಪ್ರದರ್ಶಿಸುವಂತಿಲ್ಲ. 5 ಇಂಚಿಗೂ ಉದ್ದದ ಕತ್ತಿಯನ್ನ ಇಟ್ಟುಕೊಂಡರೆ ಲೈಸೆನ್ಸ್ ಪಡೆಯಬೇಕು. ಪರವಾನಗಿ ಪಡೆಯದೆ ಆಯುಧ ಇಟ್ಟುಕೊಂಡರೆ ಅಥವಾ ಬಳಸಿದರೆ ಆರ್ಮ್ಸ್ ಆಕ್ಟ್ ಅಡಿ ಪೊಲೀಸರು ಕೇಸ್ ಬುಕ್ ಮಾಡುತ್ತಾರೆ. ಸದ್ಯ ಬರ್ತ್ಡೇ ಆಚರಣೆ ವೇಳೆ ದುನಿಯಾ ವಿಜಿ ಕತ್ತಿಯಲ್ಲಿ ಕೇಕ್ ಕತ್ತರಿಸಿದ್ದಾರೆ. ದುನಿಯಾ ವಿಜಿ ಕೇಕ್ ಕಟ್ ಮಾಡಿರುವ ವಿಡಿಯೋವನ್ನ ಗಿರಿನಗರ ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ. ಬರ್ತ್ಡೇ ಆಚರಣೆ ವೇಳೆ ಕತ್ತಿಯಲ್ಲಿ ಕೇಕ್ ಕತ್ತರಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ಬೆಂಗಳೂರು ದಕ್ಷಿಣ ವಲಯ ಡಿಸಿಪಿ ರೋಹಿಣಿ ಸೇಫರ್ಟ್ ದುನಿಯಾ ವಿಜಿಗೆ ನೋಟಿಸ್ ನೀಡುವಂತೆ ಗಿರಿನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಿದ್ದಲಿಂಗಯ್ಯನವರಿಗೆ ಸೂಚನೆ ನೀಡಿದ್ದಾರೆ. 2019ರಲ್ಲಿನ ಪ್ರವಾಹಕ್ಕೆ ಇಡೀ ಗ್ರಾಮವೇ ಮುಳುಗಿ ಆಸ್ತಿ ಪಾಸ್ತಿ ಶಾಲೆ ಕೊಠಡಿ ಹಾನಿಯಾಗಿವೆ. ಇದೀಗ ಥರ್ಡ್ ಕ್ಲಾಸ್ ಸಿನಿಮಾ ಕರ್ಲಕೊಪ್ಪ ಗ್ರಾಮ ದತ್ತು ಪಡೆದ ಶಾಲಾ ಕೊಠಡಿ ನಿರ್ಮಿಸಲು ನಿರ್ಧರಿಸಿದೆ. ಗ್ರಾಮ ದತ್ತು ಪಡೆದ ಹಿನ್ನೆಲೆಯಲ್ಲಿ ಚಿತ್ರತಂಡ ಯುವ ನಟ ಜಗದೀಶ್ ಮತ್ತು ನಟಿ ರೂಪಿಕಾ ಅವರ ನೇತೃತ್ವದಲ್ಲಿ ಗ್ರಾಮ ವಾಸ್ತವ್ಯ ನಿಮಿತ್ತ ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಸ್ಯಾಂಡಲ್ವುಡ್ನ ಥರ್ಡ್ ಕ್ಲಾಸ್ ಚಿತ್ರತಂಡವು ಬಾದಾಮಿ ತಾಲೂಕಿನ ನೆರೆ ಪೀಡಿತ ಕರ್ಲಕೊಪ್ಪ ಗ್ರಾಮವನ್ನ ದತ್ತು ಪಡೆದಿದೆ. ಸ್ಯಾಂಡಲ್ವುಡ್ನ ಕರಿಚಿರತೆ ನಟ ದುನಿಯಾ ವಿಜಯ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. 45ನೇ ವಸಂತ ಪೂರೈಸಿ ಇದೀಗ 46ನೇ ವಸಂತಕ್ಕೆ ಕಾಲಿರಿಸಿದ ದುನಿಯಾ ವಿಜಯ್ಗೆ ಸಿನಿತಾರಿಯರು ಶುಭಾಶಯ ಕೋರಿದ್ದಾರೆ. ಮಧ್ಯರಾತ್ರಿಯೇ ದುನಿಯಾ ಮನೆ ಮುಂದೆ ನೂರಾರು ಅಭಿಮಾನಿಗಳು ಜಮಾಯಿಸಿದ್ರು. ಇನ್ನು ಜನ್ಮದಿನದಂದು ದುನಿಯಾ ವಿಜಯ್ ನಟಿಸಿರುವ ಸಲಗ ಟೀಸರ್ ಬಿಡುಗಡೆಯಾಗಿದ್ದು ಅದನ್ನ ರಿಯಲ್ ಸ್ಟಾರ್ ಉಪೇಂದ್ರ ಬಿಡುಗಡೆ ಮಾಡಿರುವುದು ವಿಶೇಷ. ಇಲ್ಲಿಯವರೆಗೂ ಚಿತ್ರದ ಕತೆ ಏನು ಎಂಬುದು ವಿಜಯ ಎಲ್ಲಿಯೂ ಬಿಟ್ಟುಕೊಟ್ಟಿಲ್ಲ. ಸಿನಿಮಾ ಶೀರ್ಷಿಕೆ ಮಾತ್ರ ಜನರ ಗಮನ ಸೆಳೆದಿದೆ. ಸಲಗ ಚಿತ್ರದ ಪೋಸ್ಟರ್ಗಳು ಎಲ್ಲರ ಕಣ್ಣು ಕುಕ್ಕುತ್ತಿವೆ. ವಿವಿಧ ಗೆಟಪ್ನಲ್ಲಿ ಕಾಣಿಸಿಕೊಂಡಿರುವ ವಿಜಯ್ಗೆ ಫ್ಯಾನ್ಸ್ಗಳು ಫಿದಾಗಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸ್ಪೋರ್ಟ್ಸ್ ಕಾರು ಮತ್ತು ಬೈಕ್ ಕ್ರೇಜ್ ಇರೋದು ಗೊತ್ತಿರೋ ವಿಷಯ. ಈಗಾಗಲೇ ಮನೆಯಲ್ಲಿ ದುಬಾರಿ ಕಾರ್ಗಳು ಹಾಗೂ ಬೈಕ್ ಮಾಲೀಕರಾಗಿರುವ ದಚ್ಚು ಫ್ರೀ ಟೈಮ್ನಲ್ಲಿ ಬೈಕ್ ಮತ್ತು ಕಾರು ಡ್ರೈವಿಂಗ್ ಮಾಡಿ ಎಂಜಾಯ್ ಮಾಡುತ್ತಾರೆ. ಆದರೆ ಈ ವೀಕೆಂಡ್ನಲ್ಲಿ ಬ್ರ್ಯಾಂಡೆಡ್ ಕಾರು ಬಿಟ್ಟು ಲೂನಾ ಬೈಕ್ ಓಡಿಸಿ ಎಂಜಾಯ್ ಮಾಡಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಕರಿಯ ಸ್ಟೈಲ್ನಲ್ಲಿ ಲೂನಾ ಬೈಕ್ ಸವಾರಿ ಮಾಡಿದ್ದಾರೆ. ದೀಪಿಕಾ ಪಡುಕೋಣೆ ಇದೀಗ ಟ್ವಿಟರ್ನಲ್ಲಿ ಸಖತ್ ಸುದ್ದಿಯಾಗುತ್ತಿದ್ದಾರೆ. ಇದಕ್ಕೆ ಕಾರಣ ದೀಪಿಕಾ ಮಾಡಿರುವ ಆ ಚಾಲೆಂಜ್. ಚಪಾಕ್ ಸಿನಿಮಾದಲ್ಲಿ ಲಕ್ಷ್ಮಿ ಅಗರ್ವಾಲ್ ಪಾತ್ರಕ್ಕೆ ಬಣ್ಣ ಹಚ್ಚಿದ್ರು ದೀಪಿಕಾ ಪಡುಕೋಣೆ ಇದೀಗ ಮೇಕಪ್ ಚಾಲೆಂಜ್ ಒಂದನ್ನ ಹಾಕಿದ್ದಾರೆ. ಅದೇನಂದ್ರೆ ದೀಪಿಕಾ ಅಭಿನಯಿಸಿರುವ ಓಂ ಶಾಂತಿ ಪೀಕು ಚಪಾಕ್ ಸಿನಿಮಾದಲ್ಲಿ ದೀಪಿಕಾ ಯಾವ ರೀತಿ ಮೇಕಪ್ ಮಾಡಿಕೊಂಡಿದ್ದಾರೋ ಅದೇ ರೀತಿ ಮೇಕಪ್ ಮಾಡಿ ಟಿಕ್ಟಾಕ್ನಲ್ಲಿ ಅಭಿನಯಿಸಬೇಕು ಎಂದು ಪದ್ಮಾವತಿ ಚಾಲೆಂಜ್ ಮಾಡಿದ್ರು. ದೀಪಿಕಾರ ಈ ಚಾಲೆಂಜ್ ನೋಡಿರುವ ಟ್ವಿಟಿಗರು ರೊಚ್ಚಿಗೆದ್ದಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿದ್ದು ದೀಪಿಕಾಗೆ ಇದೊಂದು ಪ್ರಮೋಷನ್ ಆಟವಾಗಿದೆ ಎಂದಿದ್ದಾರೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.